ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರಶ್ರೀ. ಇವತ್ತು ನಾನು ಬಜಾಜ್ ಕೂಲರ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಆರ್ಡ್ರ್ ಮಾಡಿ ಆಲ್ಮೋಸ್ಟ್ 3 ಡೇಸಿಗೆ ನನಗೆ ಈ ಪ್ಯಾಕೇಜ್ ಬಂತು. ನನ್ನ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡಿರಲಿಲ್ಲ ನಾನು ಕೂಲರ್ ಆರ್ಡ್ರ್ ಮಾಡಿದ್ದೀನಿ ಅಂತ. ಜಸ್ಟ್ ಸರ್ಪ್ರೈಸ್ ಕೊಡಬೇಕಾಗಿತ್ತು, ಯಾಕಂದರೆ ಪಾವಗಡದಲ್ಲಿ ಸಿಕ್ಕಾಪಟ್ಟೆ ವೆದರು, ಹಾಟ್ ಇರುತ್ತೆ, ಟಾಲರೇಟ್ ಮಾಡೋಕ್ಕಾಗಲ್ಲ. ಬರೀ ಫ್ಯಾನ್ ಒಂದಿದ್ದರೆ ಅಷ್ಟು ಇದಾಗಲ್ಲ, ಸಫೋಕೇಟ್ ಆಗ್ತಾಯಿರುತ್ತೆ. ಸೊ ಐ ಥಾಟ್ ಅವ್ರಿಗೆ ಕೂಲರ್ನ ಗಿಫ್ಟ್ ಮಾಡೋಣ ಅಂತ. ಸೊ ತರಿಸಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಅನ್ಪ್ಯಾಕ್ ಮಾಡ್ತಿದ್ದಾರೆ. ಸೊ ನನಗೆ ಅಮೆಝಾನಿಂದ ಈ ಥರ ಪ್ಯಾಕೇಜಲ್ಲಿ ಬಂತು. ಏನು ಎಕ್ಸ್ಟರ್ನಲ್ ಏನು ಕವರ್ ಆಗಿರಲಿಲ್ಲ, ಈ ಬಾಕ್ಸಲ್ಲಿ ಬಂದಿದೆ. ಬಟ್ ಫುಲ್ ಒಳಗಡೆ ಕರೆಕ್ಟಾಗಿ ಎಲ್ಲ ಪ್ಯಾಕ್ ಮಾಡಿ ಡ್ಯಾಮೇಜ್ ಏನು ಆಗದಿರೋ ಥರ ಪ್ಯಾಕ್ ಮಾಡಿದ್ದಾರೆ. ಸೊ ನೋಡಿ, ನನ್ನ ಹಸ್ಬೆಂಡ್ ಅನ್ಪ್ಯಾಕ್ ಮಾಡ್ತಾಯಿದ್ದಾರೆ. ಅನ್ಪ್ಯಾಕಿಂಗ್ಗೆ ತುಂಬ ಟೈಮ್ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ನಾವು ತಂದಾಗ, ಬಟ್ ನಾನು 15 ಡೇಸ್ ಯೂಸ್ ಮಾಡಿ ಆಮೇಲೆ ನನ್ನ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ಸ್ಗೆ ವಿಡಿಯೋ ನೋಡಿ. ಹಾಯ್, ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ನಾನು ಚೈತ್ರಶ್ರೀ. ಇವತ್ತು ನಾನು ರೀಸೆಂಟಾಗಿ ಒಂದು ಕೂಲರ್ ತೊಗೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ರಿವ್ಯೂನ ಹೇಳ್ತೀನಿ. ಸೊ ನೋಡಿ, ಇದು ನನಗೆ ಎಷ್ಟು ಹೈಪ್ ಬರುತ್ತೆ. ಸೊ ತುಂಬ ಚಿಕ್ಕದು, ತುಂಬ ದೊಡ್ಡದು. ಸೊ ಈ ಕೂಲರ್ನ ನಾನು ರೀಸೆಂಟಾಗಿ ತೊಗೊಂಡೆ, ಅಮೆಝಾನಿಂದ ತರಿಸಿದ್ದು. 1,300 ಆಯಿತು. ಸೊ ಈ ಕೂಲರು ಸ್ಮಾಲ್ ಫ್ಯಾಮಿಲಿ ಮಾತ್ರ. ನೋಡಿ, ಇದು ಫ್ಯಾನ್ಗೆ, ಇದು ಕೂಲಿಂಗ್ ಎಫೆಕ್ಟ್ಗೆ. ಸೊ ನೀವು ರೆಗ್ಯುಲೇಟರ್ನ 3 ಟೈಮ್ಸ್ ಟರ್ನ್ ಮಾಡ್ಬೋದು, ತುಂಬ ಫಾಸ್ಟ್, ಸ್ಲೋ, ನಾರ್ಮಲ್. ಸೊ ನೀವು ಕೂಲಿಂಗ್ ಎಫೆಕ್ಟ್ ಬೇಡ ಅಂದರೆ ನಾರ್ಮಲ್ ಟೇಬಲ್ ಫ್ಯಾನ್ ಥರ ಯೂಸ್ ಮಾಡ್ಕೊಬೋದು. ಇದು ಬಂದು ಕೂಲಿಂಗ್ ಎಫೆಕ್ಟ್ಗೆ. ಇಲ್ಲಿ ಇದು ಆಫ್, ಬೇಡ ಅಂತ ಅಂದಾಗ ಆಫ್ ಮಾಡ್ಕೊಳ್ಳೋದು. ಇದು ಜಸ್ಟ್ ಸ್ವಿಂಗ್ ಆಗುತ್ತೆ, ಒಳಗಡೆ ಇರೋ ಫಿನ್ನು ಆ ಕಡೆ ಈ ಕಡೆ ಮೂವ್ ಆಗೋದಕ್ಕೆ ಇದನ್ನು ಈ ಕಡೆ ಟರ್ನ್ ಮಾಡ್ಕೊಬೇಕು. ಇದು ಆನ್ ಮಾಡಿದ್ರೆ ವಾಟರ್, ಇದೇ ಕೂಲಿಂಗ್ ಎಫೆಕ್ಟ್ ಕೊಡುವಂಥದ್ದು. ನೀರು ಹಾಕಿದಾಗ ನೀರು ಜೊತೆಗೆ ಇದು ಫಿಲ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಬರೀ ನೀರದ್ದು ಮಾತ್ರ. ಆ್ಯಂಡ್ ಇದನ್ನು ನೀವು ಮೇಲೆ ಕೆಳಗಡೆ ಸ್ವಿಚ್ ಆಫ್ ಮೇಲೆ ಯಾವ ಡೈರೆಕ್ಷನ್ಗೆ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇದು ಬಂದು ವಾಟರ್ ಲೆವೆಲ್ಲು, ನೀರು ತುಂಬುವಂಥದ್ದು. ಇಲ್ಲಿ ಹೈ ಲೆವೆಲ್ಲು, ಇಷ್ಟು ನೀರು ಬೇಕು ನಿಮಗೆ. ಒಂದು ನೈಟ್ ಫುಲ್ ಬೇಕಂತಂದರೆ ನೀವು ಫುಲ್ ಹಾಕ್ಕೊಬೇಕು. ಆಲ್ಮೋಸ್ಟ್ ನಾನು ತೊಗೊಂಡು 15 ಡೇಸ್ ಆಗಿದೆ. ಸೊ ಇಷ್ಟು ತುಂಬಿದ್ರೆ ನಿಮಗೆ ಒಂದು ನೈಟ್ ಫುಲ್ ಬರುತ್ತೆ. ಸೊ ಇಲ್ಲಿ ಲಿಮಿಟ್ ಕೊಟ್ಟಿದ್ದಾರೆ ಟ್ರಾನ್ಸ್ಪರೆಂಟಾಗಿ, ಸೊ ದಟ್ ನಿಮ್ಗೆ ಓವರ್ ಫ್ಲೋ ಆಗೋದು ಬೇಡ ಅಂತ. ನೆಕ್ಸ್ಟು ಇಲ್ಲಿ ನೀವು ನೀರು ಆನ್ ಮಾಡಿದಾಗ ಇಲ್ಲಿ ಡ್ರಾಪ್ಲೆಟ್ಸ್ ಥರ ಹಿಂಗೆ ಆಗ್ತಾ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ವಾಟರ್ ಫಿಲ್ಲಿಂಗ್ ಔಟ್ಲೆಟ್ಟು, ನೀವು ಇದರಿಂದನೇ ನೀರು ಹಾಕಬೇಕಾಗಿರೋದು. ಇಷ್ಟು ಸ್ಮಾಲಾಗಿ ಕೊಟ್ಟಿದ್ದಾರೆ, ಟೈಮ್ ತೊಗೊಳುತ್ತೆ, ಪೇಷನ್ಸಿಂದ ಮಾಡಬೇಕು. ನಿಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ಈ ನಾಬ್ ಓಪನ್ ಮಾಡಿ ಕೂಡ ಹಾಕ್ಬೋದು. ಬಟ್ ನಾವು ಸ್ಟಿಲ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಇನ್ನು ಒಂದು 2 ಮಿನಿಟ್ಸ್ ತೊಗೊಳುತ್ತೆ ಒಂದು ಕಂಪ್ಲೀಟ್ ಇದನ್ನು ಫಿಲ್ ಮಾಡೋದಕ್ಕೆ, ಯಾಕಂದರೆ ಅಷ್ಟು ಚಿಕ್ಕ ಔಟ್ಲೆಟಲ್ಲಿ ನೀರನ್ನ ಹಾಕಬೇಕಲ್ವಾ ಅದಕ್ಕೆ. ಆ್ಯಂಡ್ ಇದು ಪೋರ್ಟಬಲ್, ಆರಾಮಾಗಿ ನೀವು ಎಷ್ಟು ಬೇಕಾದ್ರೂ ಮೂವ್ ಮಾಡ್ಕೊಬೋದು, ಹೆಂಗೆ ಬೇಕಾದ್ರೂ ಎಳ್ದು ಆಡ್ಬೋದು. ಸೊ ದಿಸ್ ಇಸ್ ಪೋರ್ಟಬಲ್. ವೈರ್ ತುಂಬ ಲೆಂತ್ ಏನಿಲ್ಲ, ಇಷ್ಟೇ. ಸೊ ನಾನು ತೊಗೊಂಡು 15 ಡೇಸ್ ಆಗಿರೋದ್ರಿಂದ. ಸೊ ಇದ್ರ ರಿವ್ಯೂ ಹೇಳೋದಿದ್ರೆ 15 ಡೇಸ್ ಯೂಸ್ ಮಾಡಿರೋ ಪ್ರಕಾರ, ಇದು ಬಸ್ ಜಸ್ಟ್ ಇಬ್ಬರು ಇದ್ರೆ ಮಾತ್ರ ಯೂಸ್ ಮಾಡ್ಬೋದು. ಜಾಸ್ತಿ ಜನ ಯೂಸ್ ಮಾಡೋಕ್ಕೆ ಹೋದರೆ ಯೂಸ್ ಆಗಲ್ಲ, ಯಾಕಂದರೆ ಅಷ್ಟು ಕೂಲಿಂಗ್ ಎಫೆಕ್ಟ್ ಕೊಡಲ್ಲ. ಆ್ಯಂಡ್ ರೂಮ್ ತುಂಬ ಸ್ಮಾಲ್ ಇರಬೇಕು. ಚಿಕ್ಕ ರೂಮಲ್ಲಾದರೆ ನಿಮಗೆ ಬೆಟರ್ ಎಕ್ಸ್ಪೀರಿಯನ್ಸ್, ಇಲ್ಲಾಂತಂದರೆ ತೊಗೊಳಕ್ಕೆ ಹೋಗಬೇಡಿ. ಬರೀ ಇಬ್ಬರು ಇದ್ದರೆ, ರೂಮ್ ಚಿಕ್ಕದಾಗಿದ್ದರೆ ತೊಗೊಳ್ಳಿ. ಜಾಸ್ತಿ ಜನಕ್ಕೆಲ್ಲ ಆಗುತ್ತೆ ಅಂದರೆ ಆಗಲ್ಲ, ಜಸ್ಟ್ 2 ಮೆಂಬರ್ಸ್ ಇರ್ಬೋದು. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್, ಸೊ 3 ಮೆಂಬರ್ಸ್ಗೆ ಇದು ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ತುಂಬ ದೂರ ಇಟ್ಕೊಂಡು ಕೂಲಿಂಗ್ ಎಫೆಕ್ಟ್ ಕೊಡಲ್ಲ, ಆ ಥರ ಇದ್ದರೆ ಮಾತ್ರ ನಿಮಗೆ ಈ ಕೂಲರ್ದು ಎಫೆಕ್ಟ್ ಇರುತ್ತೆ. ಆ್ಯಂಡ್ ಸೋ ಫಾರ್ ಗುಡ್, ಬಟ್ ಎಕ್ಸ್ಪೆಕ್ಟ್
ಮಾಡಿರೋಷ್ಟು ಕೂಲಿಂಗ್ ಎಫೆಕ್ಟ್ ಏನು ನಮಗೆ ಅನಿಸಿಲ್ಲ. ಸ್ಟಾರ್ಟಿಂಗ್ ಒಂದು 2-3 ಡೇಸ್ ಮಾತ್ರ ನೈಟ್ ಫುಲ್ ಚಳಿ ಆಗೋದು, ಯಾಕಂದರೆ ನಾವು ಐಸ್ ವಾಟರ್ ಹಾಕಿರ್ತಿದ್ವಿ. ಬಟ್ ನಾರ್ಮಲ್ ವಾಟರಲ್ಲಿ ಅಷ್ಟು ಕೊಡೋಲ್ಲ. ಬೆಟರ್ ನೀವು ಇದನ್ನು ತೊಗೊಂಡ್ರೆ ಫ್ರಿಡ್ಜಲ್ಲಿ ನೀರಿಟ್ಟು ಆಮೇಲೆ ಇದಕ್ಕೆ ಹಾಕಿ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಇಲ್ಲಾಂದರೆ ನಾರ್ಮಲ್ ವಾಟರಲ್ಲಿ ಅಷ್ಟೊಂದೇನಿರಲ್ಲ, ಬಟ್ ಗಾಳಿ ತಣ್ಣಗೆ ಬೀಸುತ್ತೆ, ಕೂಲ್ ಇರುತ್ತೆ. ಬಟ್ ಎ ಸಿ ರೇಂಜಿಗೆ ಇರೋದಿಲ್ಲ. ಬಟ್ ಐಸ್ ವಾಟರ್ ಹಾಕಿ ಮಾಡಿದ್ರೆ ತುಂಬ ಕೂಲಿಂಗ್ ಎಫೆಕ್ಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಇದನ್ನು ರನ್ ಮಾಡಿ ತೋರಿಸಿ. ಈಗ ಕೂಲರ್ ಆನ್ ಆಗಿದೆ, ಸೌಂಡು ಆ ರೇಂಜಿಗೆ ಏನಿಲ್ಲ. ನಾರ್ಮಲ್ ಫ್ಯಾನ್ ಸೌಂಡ್ ಎಷ್ಟು ಬರುತ್ತೆ ಅಷ್ಟು. ನಿಮ್ಗೇನು ನೈಟಲ್ಲಿ ಡಿಸ್ಟರ್ಬೆನ್ಸ್ ಅನಿಸಲ್ಲ. ಆ್ಯಂಡ್ ನಾನು ಇವಾಗ ಬರೀ ವಾಟರ್ ಆನ್ ಮಾಡಿದ್ದೀನಿ, ಸೊ ಅದು ಮೂವ್ಮೆಂಟ್ ಆಗ್ತಾ ಇಲ್ಲ. ನೆಕ್ಸ್ಟು ನೋಡಿ, ನಾಕ್ ಟರ್ನ್ ಆದಾಗ ಇದು ಸ್ಟಿಲ್ ಆಗಿರೋದ್ರ ಜೊತೆ ಸ್ಟಿಲ್ ಆಗಿರಲ್ಲ, ಮೂವ್ಮೆಂಟ್ ಆಗ್ತಾ ಇರುತ್ತೆ ಆ ಕಡೆ ಈ ಕಡೆ. ಸೊ ನಾವು ಇದೇ ಹೀಗೇನೆ ಮೂಮೆಂಟ್ ಇರಬೇಕು ಅಂತಲೇ ಆನ್ ಮಾಡಿಕೊಂಡು ಮಲ್ಕೊಳ್ತೀವಿ. ಸೊ ಯಾಕೆಂದರೆ ಇಬ್ರಿಗೂ ಗಾಳಿ ಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ಸೊ ನಾಬ್ ಟರ್ನ್ ಆದರೆ ಇದು ಜಸ್ಟ್ ಸ್ವಿಂಗ್ ಆಗುತ್ತೆ, ಕೂಲಿಂಗ್ ಎಫೆಕ್ಟ್ ಇರಲ್ಲ, ವಾಟರ್ದು ಆ ಕೂಲಿಂಗ್ ಬರಲ್ಲ. ನಾರ್ಮಲ್ ಫ್ಯಾನ್ ಥರ ಆ ಕಡೆ ಈ ಕಡೆ ಮೂಮೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಆಫ್ ಮಾಡಿದ್ದೀನಿ ಇವಾಗ ವಾಟರ್ದು, ಇವಾಗ ನಾರ್ಮಲ್ ಸ್ಪೀಡಲ್ಲಿದೆ. ಸೊ ಇನ್ನೂ ಸ್ಪೀಡ್ ಆಗುತ್ತೆ, 5, 3. ಆ್ಯಂಡ್ ನೀವು ಇದನ್ನು ಮೇಲೆ ಕೆಳಗೆ ಮೀಡಿಯಂ ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನಾನು ಯೂಶ್ವಲಿ ವಾಟರ್ನ ಬಾಟಲಲ್ಲಿ ಫಿಲ್ ಮಾಡ್ತೀನಿ. ಸೊ ನೀವು ಹೀಗೆ ಮಾಡಿದರೆ ಬೆಟರ್ ಆಪ್ಷನ್ನು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗಿನ್ನ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.